78 ಅಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಮೆಂಬರ್ ಆಗಿ ಮತ್ತೆ ಚೇರ್ಮನ್ ಕೂಡ ಆಗಿದ್ದೆ ನಾನು 83 ನಮಗೆ ಪಕ್ಷ ಮುಖ್ಯ ಏನಲ್ಲ ನಾವು ಮಾಡೋ ಕೆಲಸ ಮುಖ್ಯ ಪಕ್ಷ ಹೆಂಗ್ ಬೇಕಾದ್ರೂ ಇವತ್ತು ತಿಳ್ಕೊತಿದ್ದೆ ರಾಜಕಾರಣದಲ್ಲಿ ಈ ಕಡೆ ಇರೋರು ಆ ಕಡೆ ಇರ್ತಾರೆ ಆ ಕಡೆ ಇರೋರಿಗೆ ನಮ್ಗೆ ಅದು ಮುಖ್ಯ ಅಲ್ಲ ಪಕ್ಷ ಈ ಗುರುತುಗೋಸ್ಕರ ಪಕ್ಷ ಅಷ್ಟೇ ಬಟ್ ನಾವು ಮಾಡೋಂಥ ಕೆಲಸ ಕಾರ್ಯ ಪ್ರಾಮಾಣಿಕವಾಗಿರಬೇಕು ಅದು ನಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ ಸಹಾಯ ಹಸ್ತನ ತ್ಯಾಜ್ಯ ಅಂತ ಒಂದು ವ್ಯವಸ್ಥೆ ಇರಬೇಕು ಮತ್ತೆ ಆ ಪಕ್ಷ ಈ ಪಕ್ಷ ನಾವು ಗೆದ್ದಾದ್ಮೇಲೆ ನಾವು ಎಲ್ಲಿ ಗೆದ್ದಿರ್ತೀವಿ ಆ ಪ್ರದೇಶ ಪೂರ್ತಿ ನಮ್ಗೆಲ್ರಿಗೂ ಸೇರಿದಂಥದ್ದು ಅಲ್ಲಿ ನಾವು ಪಕ್ಷಾತೀತ ಮಾಡೋ ಪ್ರಶ್ನೆ ಬರಲ್ಲ ಪ್ರತಿಯೊಬ್ಬರಿಗೂ ಸಹಾಯ ಮಾಡೋ ಮನೋಭಾವನೆ ಇಟ್ಕೊಂಡು ನಮ್ಗೆ ಸರ್ ನಮಗೆ ಗುರುಗಳು ಕೆಂಪೇಗೌಡರು ಅಂತ ಇದ್ದೀನಿ ಶಾಸಕರಾಗಿದ್ದು ಅವರು ಅವ್ರು ನಮ್ಮ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಸುಮಾರು ಬಾರಿ ಸೋತರು ಗೆಲ್ಲಕ್ಕೆ ಆಗಲೇ ಇಲ್ಲ ಅವರು ಕೊನೆಗೆ ಮೈಸೂರಿನಲ್ಲಿ ಬಂದು ಚಾಮರಾಜ ಕ್ಷೇತ್ರದಲ್ಲಿ ಅವರೇ ನಮಗೆ ಮೊದಲನೇ ಒಬ್ಬರು ಗುರುಗಳು ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ವ್ಯವಸಾಯ ನಮ್ದು ಮೊದಲಿಂದನೂ ವ್ಯವಸಾಯ ಸರ್ ಇದು ಹಳ್ಳಿ ಅಂತ ಹೇಳಿದ್ಮೇಲೆ ನಿಮಗೆಲ್ಲ ಗೊತ್ತಿದೆಯಲ್ಲ ಹಳ್ಳಿನಲ್ಲಿ ಯಾರು ಸ್ವಲ್ಪ ನ್ಯಾಯ ನೀತಿ ಕೂತು ಮಾತಾಡ್ತಾರೆ ಅಂತವ್ರನ್ನ ನೀವು ನಿಂತುಗಡೆ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಜನ ನಮ್ಮನ್ನ ಆಯ್ಕೆ ಮಾಡಿ ನಿಲ್ಸೋದು ನಾವು ವೈಯಕ್ತಿಕವಾಗಿ ನಾನೇ ನಿಂತ್ಕೊತೀನಿ ಅಂತ ನಾನು ಯಾವತ್ತು ಅನ್ಕೊಂಡು ಹೋಗಿಲ್ಲ ಅವರ ಪ್ರೀತಿ ವಿಶ್ವಾಸದ ಮೇಲೆ ನಿಂತಿರೋದು ಈ ಚುನಾವಣೆಯಲ್ಲೂ ಅಷ್ಟೇ ಮೂರು ಜನ ನಿಂತಿದ್ವಿ ಒಟ್ಟು ಒಂದೇ ಜಾಗಕ್ಕೆ ಒಟ್ಟು 4 ಸೀಟ್ ಇತ್ತು ನಮ್ಮಲ್ಲಿ ಗೆದ್ದು 4 ಗೆದ್ವಿ ಆದರೆ ಒಂದು ಸೀಟಿಗೆ 3 ಜನ ಇತ್ತು ಆ 3 ಜನಕ್ಕಿಂತನೂ ಜನ ನಮ್ಮನ್ನ ಭಾಳ ಒಂದು 248 ಮತಗಳ ಅಂತರದಲ್ಲಿ ಗೆಲ್ಸೋದು ಬೇರೆಯವ್ರಿಗಿಂತ ಅದು ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳಿದಲ್ಲ 75 ಇಂದ ರಾಜಕೀಯ ನಮಗೆ ಮೇಜರ್ ಡ್ರಾಬ್ಯಾಕ್ ಬಂದು ಬಂದು ಇಡದ ಕಮ್ಯುನಿಟಿ ನಮಗೆ ಜಾತಿ ಸಪೋರ್ಟ್ ಇಲ್ಲ ಇವತ್ತು ರಾಜಕೀಯ ಗೊತ್ತಲ್ಲ ನಿಮಗೆ ಎಲ್ಲ ರಾಜಕೀಯ ಜಾತಿ ಮೇಲೆ ನಿಂತಿದೆ ಅಲ್ಲ ಹಣದ ಮೇಲೆ ನಿಂತಿದೆ ಅಲ್ಲ ನಮ್ಗೆ ಯಾವ ಜಾತಿನೂ ಇಲ್ವಲ್ಲ ನಮ್ಮಲ್ಲಿರೋರು 4-5 ಮನೆ ಇದ್ದೀವಿ ಕುರುಬಾ ಕಮ್ಯುನಿಟಿನೇ ಜಾಸ್ತಿ ಇರೋದು ನಮ್ಮಲ್ಲಿ ಮೆಜಾರಿಟಿ ಆದರೂ ಅವರು ಅಷ್ಟೊಂದು ಓಟಾಗಿ ನಮಗೆ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಪಡುವಂಥ ವಿಚಾರ ಮೊದಲನೇ ಕುಂದು ಕೊಡುತ್ತೆ ಅಂದರೆ ನಾನು 78 ಸುಮಾರು ಒಂದು 125 ಸೈಟ್ ಹಚ್ಚಿದ್ದೆ ಅವತ್ತು 6.5 ಎಕರೆ ಎಕ್ವೈರ್ ಮಾಡಿದ್ದೆ ಕೆಲವರು ಮನೆ ಕೊಟ್ಟು ಕಟ್ಟಿಕೊಂಡಿದ್ದಾರೆ ಕೆಲವರು ಸರ್ಕಾರದಿಂದಲೂ ಕೊಡಿಸಿದ್ದೀವಿ ಉಳಿದಿರ್ತಕ್ಕಂಥ ಖಾಲಿ ಜಾಗಗಳಲ್ಲಿ ಸುತ್ತ ಮನೆಗಳಿದ್ದಾವೆ ಮಧ್ಯದಲ್ಲಿ ಎಲ್ಲ ಗಿಡಗಳು ಬೆಳ್ಕೊಂಡು ಸತ್ತೆ ಹಾವು ಇಂಥ ಪದಾರ್ಥಗಳು ಸೇರಿಕೊಂಡು ಊರನ್ನು ಟೈಮಲ್ಲಿ We'll be right back.
ಕೃತ ಇದೆ, ಕೊಚ್ಚೆ ನೀರು, ಆ ಸೊಳ್ಳೆ, ಮೊದಲು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಆದ್ಯತೆ ಕೊಡಬೇಕು. ಮೂಲಭೂತ ಸೌಕರ್ಯ ಮೊದಲನೇ ಆದ್ಯತೆ. ಮತ್ತೆ ನಮ್ಮ ಈ ಶೌಚಾಲಯಗಳಿದಾವಲ್ಲ, ಅದನ್ನ ಫಸ್ಟ್ ಪ್ರತಿಯೊಂದು ಮನೆಯವರು ಶೌಚಾಲಯ ಮಾಡೋ ಅಂತ ಒಂದು ವ್ಯವಸ್ಥೆ, ಅದನ್ನು ಮಾಡಿದಾಗ ಮಾತ್ರ ಈ ನೈರ್ಮಲ್ಯಕ್ಕೆ ಕೂತಿದ್ದಾರೆ ಕೆಲಸಕ್ಕೆ ಬಂದ. ರಸ್ತೆ, ನೀರು ಅವ್ರಿಗೆ ಬೇಕಾಗಿರೋದಾಗುತ್ತೆ, ಬಹಳ ಬಹಳ ಇಂಪಾರ್ಟೆಂಟು. ಈಗ ದೇವರಾಜ ಅರಸು ಈ ನಿಗಮದಿಂದ ಅವ್ರಿಗೆ ಸಾಲ ಸೌಲಭ್ಯ ಮಾಡ್ತಕ್ಕಂಥದ್ದು, ಪಿ ಸಿ ಎಂ ಹಿಂದುಳಿದ ವರ್ಗದವರಿಂದ ಸಾಲ ಸೌಲಭ್ಯ ಮಾಡ್ತಕ್ಕಂಥದ್ದು, ಮತ್ತು ಈ ಅಂಬೇಡ್ಕರ್ ಅವರ ಇದರಿಂದ ಅವ್ರಿಗೆ ಸಾಲ ಸೌಲಭ್ಯ ಮಾಡ್ತಕ್ಕಂಥದ್ದು, ಮತ್ತು ಒ ಎ ಪಿ ವೃದ್ಧಾಪ್ಯ ವೇತನಗಳನ್ನ ಕೊಡಿಸ್ತಕ್ಕಂಥದ್ದು, ಅಬಲೆಯರಿಗೆ ನಮ್ಮ ಕೈಲಿ ಏನು ಸಹಾಯ ಮಾಡಲಿಕ್ಕಾಗುತ್ತೆ ಅವ್ರನ್ನ ಮೇಲೆತ್ತಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಂಥವು ಸಾವಿರಾರು ಹಳ್ಳಿಗಳಲ್ಲಿ ಇನ್ನೂ ಕೂಡ ಕಾಣಿಸ್ತಾನೆ ಇದೆ. ಇನ್ನೂ ಎಷ್ಟೋ ಜನ ಕೊಡಿಸ್ಕೊಂಡು ವಾಸ ಮಾಡ್ತಾರೆ. ಈಗ ನಾವು ಮೆಂಬರ್ ಆಗಿದ್ದೀವಿ. ನನ್ನ ಫಸ್ಟು ಆದ್ಯತೆ ಗ್ರಾಮ ಸಭೆ. ಗ್ರಾಮ ಸಭೆಗಳನ್ನೇ ಮಾಡ್ತಿರ್ಲಿಲ್ಲ ಹಿಂದೆ. ಗ್ರಾಮ ಸಭೆ ಮಾಡಿ ಒಂದು ಮನೆ ಬಂದಿದೆಯೋ, ನಾಲ್ಕು ಮನೆ ಬಂದಿದೆಯೋ, ಏನು ಸೌಲಭ್ಯ ಬಂದಿದೆ ಗ್ರಾಮ ಸಭೆನ ಇಟ್ಬಿಡ್ತೀವಿ. ಇಷ್ಟು ಸೌಕರ್ಯ ನಮಗೆ ಕೊಟ್ಟಿದೆ ಸರ್ಕಾರ, ಕೇಂದ್ರ ಅಥವಾ ರಾಜ್ಯ. ಇದನ್ನು ನೀವೇ ಆಯ್ಕೆ ಮಾಡಿ ಫಲಾನುಭವಿಗಳನ್ನ ಅಂತಕ್ಕಂಥ ಮಾತನ್ನು ಅವ್ರಿಗೆ ಕೊಟ್ಟು ಅವರು ಆಯ್ಕೆ ಮಾಡಿದವ್ರಿಗೆ ನಾನು ಅಧ್ಯಕ್ಷತೆ ಕೊಡ್ತೀನಿ. ನನ್ನ ಸ್ವಂತದ್ದು ನಾನು ಮಾಡೋಕ್ಕೆ ಹೋಗಲ್ಲ. ಬೇಕೇ ಬೇಕು ಸರ್. ಎಜುಕೇಷನ್ ಇಲ್ಲದಿದ್ರೆ ಸರ್ಕಾರದಿಂದ ಬರತಕ್ಕಂಥ ಸುತ್ತೋಲೆಗಳೇನಿರ್ತವೆ ಅದನ್ನು ಓದೋದೇ ಅವನಿಗೆ ಬರಲ್ಲ ಅಂತ ಹೇಳಿದ್ರೆ, ಯಾರು ಈ ರಾಜಕಾರಣದಲ್ಲಿ ಪ್ರಬಲವಾಗಿರ್ತಾರೆ ಅವರ ಕೈ ಕೆಳಗಡೆ ಹೆಬ್ಬೆಟ್ಟು ಹೊತ್ಕೊಂಡು ಸೈನ್ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವರು ಉಪಯೋಗ ಪಡ್ಕೊಳ್ತಾರೆ, ಇವ್ರನ್ನ ಹೆಸರಿಗೆ ಮಾತ್ರ ಸದಸ್ಯರು ಅಂತ ಇಟ್ಕೊಂಡಿರ್ತಾರೆ. ಅದರಿಂದ ಪ್ರತಿಯೊಬ್ಬರು ವಿದ್ಯಾರ್ಹತೆ ಇಲ್ಲದಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸಫಲರಾಗಲಿಕ್ಕೆ ಸಾಧ್ಯತೆನೂ ಇಲ್ಲ, ಮುಂದುವರಿಯೋಕ್ಕೂ ಸಾಧ್ಯತೆ ಇಲ್ಲ. ತುಂಬ ಸಂತೋಷ ಬರಬೇಕು ಯುವಕರು. ಯುವಕರು ಮುಂದೆ ಬಂದು ಅವರು ಪ್ರಪಂಚ ನೋಡಿರ್ತಾರೆ ಅಲ್ಪ ಸ್ವಲ್ಪ. ಇವತ್ತಿನ ಟಿ ವಿ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳಲ್ಲಿ ಪ್ರತಿಯೊಂದು ವಿಚಾರನೂ ಗ್ರಹಿಸ್ಕೊಂಡಿರ್ತಾರೆ. ಅಂಥವ್ರು ಬಂದು ಅದನ್ನೆಲ್ಲ ತಿಳ್ಕೊಂಡು ಪ್ರಾಮಾಣಿಕವಾಗಿ ಅವರು ಕೂಡ ಸೇವೆ ಮಾಡ್ತೀನಿ ಅಂತಂದರೆ ಭಾಳ ಸಂತೋಷ. ಯುವಕರು ಮುಂದೆ ಬರಬೇಕು. ಈಗ ನಿಮ್ಗೆ ಗೊತ್ತು, ಮೋದಿಯವರಲ್ಲೇ ಯುವಕರಿಂದಲೇ ತಾನೇ ಮೋದಿಯವರು ಇವತ್ತು ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ಅವಕಾಶ ಆಗುತ್ತೆ. ಯುವಕರಿಲ್ಲದೆ ಏನು ಮಾಡ್ತೀರಾ? ಯುವಕರು ಅತ್ಯ ಅಗತ್ಯ ಇದೆ ರಾಜಕಾರಣಕ್ಕೆ. ಸರ್, ಅವ್ರಿಗೆ ನಮ್ಮ ಜೀವಮಾನ ಇರೋವರೆಗೂ ಅವ್ರಿಗೆ ಕೃತಜ್ಞತೆ ನಾವು ಎಷ್ಟು ಹೇಳಿದ್ರು ಸಾಲ. ಯಾಕೆಂದ್ರೆ ನಮ್ಮ ಎಲೆಕ್ಷನ್ ನಡೆದು ವಾತಾವರಣ ನೋಡಿದ್ರೆ ಅವ್ರು ನಮ್ಗೆ ಅಷ್ಟೊಂದು ಶಕ್ತಿ ಮೇಲೆ ಓಟ್ ಮಾಡಿದಾರಲ್ಲ, ಅದನ್ನು ನಮ್ಮ ಜೀವಮಾನ ಇರೋವರೆಗೂ ನಮ್ಗೆ ಮರಲಿಕ್ಕೆ ಸಾಧ್ಯ, ಅದಂತೂ ಖಚಿತ. ಮತ್ತು ಅವರು ಅರ್ಧರಾತ್ರಿನಲ್ಲಿ ಸರರಾತ್ರಿನಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ನಾ ಎಲ್ಲದರಲ್ಲೂ ಭಾಗ್ಯ. ಇಂಥದೇ ಅಂಥದ್ದೇನೋ ಪ್ರಶ್ನೆ ಇಲ್ಲ. ದುಡ್ಡು ಬೇಕಾ? ಭಾಗಿಯಾಗ್ತೀನಿ. ಅವ್ರಿಗೆ ದುಡ್ಡು ಹಣದ ಅವಶ್ಯಕತೆ ಇರ್ತದೆ. ಈಗ ರೈತರು ಸಾಲ್ತಾ ಸಾಯ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ ಪಾಪ. ಅಂಥವ್ರು ನಮ್ಮ ಕೈಲಾಸ ಸೇವೆ ಮಾಡಿ. ನಾವು ಪಟ್ಟಿ ಗಿಟ್ಟಿ ತಗೊಳ್ಳೋರಲ್ಲ, ಹೆಲ್ಪಿಂಗ್ ಕೈಲಾಸು ಕೊಟ್ಟು ಅವ್ರಿಗೆ ಸಹಾಯ ಮಾಡಿ. ನೀನು ದೊರೆತನೋ ಆರು ತಿಂಗಳು ಬಿಟ್ಟು ಕೊಡಪ್ಪ ನೀನು. ನಾವು ಪುಸ್ತಕನೇ ಬರ್ಕೊಳಕ್ ಹೋಗಲ್ಲ, ಅದನ್ನ ಅವ್ರು ತಗೊಬಂದು ಕೊಟ್ಟಿದ್ದೀನಿ ಮಾತ್ರ ಲೆಕ್ಕ ನಮಗೆ. ಅಲ್ಲಿವರೆಗೆ ನಮ್ಮ ಪುಸ್ತಕದಲ್ಲಿ ಅದಿರೋದೇ ಇಲ್ಲ. ಖಂಡಿತ ಸರ್, ಖಂಡಿತ ಖಂಡಿತ. ನಮ್ಮ ಶಕ್ತಿ ಮೀರಿ ನನ್ನನ್ನು ಗೆಲ್ಲಿಸಿದಂಥ ವಿಭಾಗಕ್ಕೆ ಸರ್ಕಾರದ ಸವಲತ್ತುಗಳನ್ನ ಏನೇನು ಕೊಡಿಸಬೇಕು ಕೊಡಿಸಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಅವ್ರು ಇನ್ನೂ ನಮ್ಮ ಬಗ್ಗೆ ಹೆಚ್ಚಿನ ಇಚ್ಛಾಶಕ್ತಿನ ಹೊಂದಬೇಕು, ಇವ್ರು ಬೇಕಪ್ಪ ಅನ್ನಬೇಕು ಅನ್ನೋವರೆಗೂ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸರ್.